मैं उनका भी आला सैयद क्लब की जाने से इस्तकबाल करता हूँ। साथ ही साथ आला सैयद क्लब के जो खजानची हैं जनाब नूर मोहम्मद पड़ेकर साहब, उनका भी इस्तकबाल करता हूँ। और साथ ही साथ तमाम आला सैयद क्लब के मेम्बरान और अहदेदारान का भी तहदिल से इस्तकबाल किया जाता है। और मैं पहले बहुत बार श्री रत्नाकर नाइक साहब से सुन चुका था कि वो कह रहे थे मुझसे नहीं इले ऑन बीच वॉलीबॉल माड़ी नहीं नानू यू सपोर्ट मातने यू सपोर्ट मातने अदे मत इवरीगू है बीच वॉलीबॉल ಇಟ್ಟರೆ ಒಳ್ಳೇದಾಗಿತ್ತು. ಆದರೆ ಈ ಸಲ ಸ್ವಲ್ಪ ಎಲೆಕ್ಷನ್ ಇರುವ ಕಾರಣಕ್ಕೆ ಅದು ನಮ್ಮ ಯುವಕರು ಸ್ವಲ್ಪ ಹಿಂದಾಕಿದ್ದಾರೆ. ಮುಂದಿನ ವರ್ಷ ನಾವು ಮಾಡೇ ಮಾಡ್ತೇವೆ ಅಂತ ನಿಮಗೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬೀಚ್ ವಾಲಿಬಾಲ್ ಇದೇ ಮೈದಾನದಲ್ಲಿ ಇದೇ ಸುಂದರ ಫ್ಲಡ್ ಲೈಟಲ್ಲಿ ಆಡಿಸುವ ನಮ್ಮ ಆಸೆ ಇದೆ, ನಿಮ್ಮ ಆಸೆನೂ ಇದೆ, ಹಲವಾರು ವರ್ಷಗಳ ನೀವು ಹೇಳ್ತಾ ಇದ್ರಿ. ಆದರೂ ಈ ವರ್ಷ ಚಿಕ್ಕ ಒಂದು ಟೂರ್ನಮೆಂಟ್ ನಮ್ಮದು ಇಲ್ಲಿ ಏರ್ಪಡಿಸಿದ್ದೇವೆ ನಾವು. ಈ ಟೂರ್ನಮೆಂಟ್ ಉದ್ಘಾಟಕರಾಗಿ ನೀವು ಇಲ್ಲಿ ಆಗಮಿಸಿದ್ರೆ ನಮಗೆ ನಿಮ್ಮ ಹಿತ ನೋಡಿ ಸ್ವಲ್ಪ ಹೇಳಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲ ಸರ್, ಯೂತ್ ಕ್ಲಬ್ ಬೀರ್ಕುಡಿ ಇವರ ಒಂದು ಆಶ್ರಯದಲ್ಲಿ ಇವತ್ತಿನದಲ್ಲಿ ನಮ್ಮ ಕ್ರಿಕೆಟ್ ಅಂದರೆ ನಮ್ಮ ಕ್ರಿಕೆಟ್ ಈ ಒಂದು ಕ್ರಿಕೆಟ್ನ ಉದ್ಘಾಟನಾ ಸಮಾರಂಭದ ಈ ಒಂದು ಚಿಕ್ಕ ವೇದಿಕೆಯಲ್ಲಿ ಆಸರಾಗಿದ್ದಂಥ ನನ್ನ ಆತ್ಮೀಯರು ಪವಿತ್ರ ಹೈಸ್ಕೂಲ್ನ ಶಿಕ್ಷಕರಾದ ಹನೀಫ್ ಸಾಹೇಬ್ ಅವರೇ, ಹಾಗೆ ನನ್ನ ಆತ್ಮೀಯರು ಗೌರವಾನ್ವಿತರಾದ ನಮ್ಮ ಯಾಸಿನ್ ಶೇಖರ್ ಅವರೇ, ಹಾಗೆ ವೇದಿಕೆಯಲ್ಲಿ ಹಾಜರಾಗಿದ್ದಂಥ ಅಬ್ದುಲ್ ಖಾದೀರ್ ಅವರೇ, ಹಾಗೆ ನೂರ್ ಮೊಹಮ್ಮದ್ ಅವರೇ, ಅದೇ ನನ್ನ ಆತ್ಮೀಯ ಮಿತ್ರರು. ಈ ಒಂದು ಅಲ್ಲ, ಎಲ್ಲ ಯಾವುದೇ ಫಂಕ್ಷನ್ ಟೂರ್ನಮೆಂಟ್ ಯಾವುದೇ ಆಗಲಿ ಅದರ ಹಿನ್ನೆಲೆಯಾಗಿ ಸ್ಫೂರ್ತಿ ಕೊಡುವಂಥ ನನ್ನ ಆತ್ಮೀಯರಾದ ಗೌರವಾನ್ವಿತ ಶಿಕ್ಷಕರಾದ ಜಾಹೀದ್ ಮಾಸ್ಟರ್ ಅವರೇ, ಹಾಗೆ ಈ ಒಂದು ಭಾಗದ ಎಲ್ಲ ನನ್ನ ಆತ್ಮೀಯ ಮುಸ್ಲಿಂ ಬಾಂಧವರೇ, ನನ್ನ ಮುದ್ದು ಮಕ್ಕಳೇ, ಹೇಳಬೇಕಿತ್ತು ಚಿಕ್ಕ ಫಂಕ್ಷನ್ ಆದರೂ ಈ ವಾತಾವರಣ ಮಾತ್ರ ಭಾಳ ಖುಷಿ ಕೊಡೋವಂಥದ್ದು. ಈಗಾಗಲೇ ಬಂದ್ಕೊಂಡು ಹೇಳಿದೆ ಈ ಜಾಗ ಏನಾದರೂ ನಾನು ಇಲ್ಲಿದ್ದರೆ ಏನೋ ಮಾಡಿಬಿಡ್ತಿದ್ದೆ ಅಂತೇಳಿ. ಆದರೆ ಇನ್ನು ಒಂದು ತಿಂಗಳ ನಂತರ ಅಷ್ಟೇ ಭಯಾನಕ ವಾತಾವರಣ, ಆ ನೀರು ಬಂದು ಇಲ್ಲಿ ಹೊಡೆಯುವಾಗ ಅಯ್ಯೋ ಇವರು ಯಾಕೆ ಇಲ್ಲಿರ್ತಾರೆ ಅಂತೇಳಿ ಅದು ಕೂಡ ಭಯ. ಹಾಗಾಗಿ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಸಮುದ್ರದ ಮಕ್ಕಳಾಗಿ ಸಮುದ್ರವನ್ನೇ ಅವಲಂಬಿಸಿಕೊಂಡು ನಾವು ಜೀವನ ಮಾಡಿಸ್ತಾ ಇದ್ರಲ್ಲ, ಅದ್ರ ಜೊತೆಗೆ ಇದೊಂದು ಅನೇಕ ಇವತ್ತು ಟಿವಿ ಮನೆಯಲ್ಲಿ ಎಲ್ಲ ಇರ್ಬೋದು, ಆದರೂ ಕೂಡ ಈ ಒಂದು ಮೈದಾನ ದೇವರ ಉಡುಗೊರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇಷ್ಟೇ ದಿವಸ ಇರಲಿ ತಾವು ಇಲ್ಲಿ ಎಲ್ಲ ರೀತಿಯಿಂದ ಅನುಭವಿಸ್ಬೋದು ಅಂತೇಳಿ. ಎಲ್ಲರಿಗೂ ಈ ವಾತಾವರಣ ಸಿಗೋದಿಲ್ಲ, ದುಡ್ಡು ಕೊಟ್ಟರು ಸಿಗೋದಿಲ್ಲ, ತಾಜಾ ಜೀವಿರುವ ಮೀನು, ಅದ್ರ ಜೊತೆಗೆ ಇಲ್ಲಿ ಆಟ ಆಡ್ತಾ ಇದ್ರಿ, ಕುಲಕಸಬು ಮಾಡ್ತಾಯಿದ್ರಿ, ಮಕ್ಕಳನ್ನು ಓದ್ತಾ ಇದ್ರಿ, ಅದ್ರ ಜೊತೆಯಾಗಿ ಇವತ್ತೇನು ತಾವು ಅಂಡರ್ ಆರ್ಮ್ ಕ್ರಿಕೆಟ್ ಮಾಡಿದ್ರಿ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಅನಿಸ್ತಾ ಇದೆ. ನಾನು ಯಾವುದೇ ಒಂದು ವಿಷಯದಲ್ಲಿ ಹೋದರೂ ನನಗೆ ಅದರಲ್ಲೇನಾದ್ರೂ ವ್ಯಾಪಾರ ಬುದ್ಧಿ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ, ಏನಾದರೂ ಹಾಕಿದ್ರೆ ಅದರಲ್ಲಿ ಏನಾದರೂ ಬರಬೇಕು ಅಂತೇಳಿ. ಈಗ ನೀವೇನು ಕಷ್ಟಪಟ್ಟು ಒಂದು ಪ್ರೋಗ್ರಾಮ್ ಮಾಡಿದ್ರಲ್ಲ, ಅದರಲ್ಲಿ ಒಂದಾದ್ರೂ ಒಂದು ಪ್ರತಿಭೆ ಬರಬೇಕು ಅಂತೇಳಿ, ಆ ಇಂಥವ್ ಚೆನ್ನಾಗಿ ಆಡ್ತಾ ಇದ್ದಾನೆ ನಾವು ಮುಂದೆ ಕಳಿಸ್ಬೋದು ಅಂತೇಳಿ, ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದಲ್ಲ, ನಮ್ಮ ರಾಜ್ಯ ಮಟ್ಟದಲ್ಲ, ನ್ಯಾಷನಲ್ ಮಟ್ಟದಲ್ಲ ಕಳಿಸೋಂಥ ಒಂದು ಪ್ರತಿಭೆ ಇರಬೇಕು ಅಂತೇಳಿ. ನೀವು ಬೀಚ್ ವಾಲಿಬಾಲ್ ಅಂತ ಯಾಕೆ ಹೇಳ್ತೇನೆ, ನನ್ನ ಜಾಯಿದ್ ಸರ್ ಅವ್ರ ಹತ್ರ ಹೇಳ್ತಾ ಇರ್ತೈತಿ, ಈ ವಾತಾವರಣ ಹೇಗಿದೆ ಅಂತಂದರೆ ಇಡೀ ಕುಮಟಾಲ ಇಡೀ ನಮ್ಮ ಜಿಲ್ಲೆಯ ಜನರನ್ನೇ ನಾವು ಇಲ್ಲಿ ಕರೆಸ್ಬೋದು. ಅದು ಜಾಗ ಸ್ವಲ್ಪ ಕಷ್ಟ ಅಂದರೆ ರೋಡ್ ಸ್ವಲ್ಪ ಟ್ರಾಫಿಕ್ ಆಗ್ತಾಯಿದೆ, ಭಾಳ ಕಷ್ಟ ಆಗ್ತಾಯಿದೆ ಅಂತೇಳಿ. ಏನಾದರೂ ಇಲ್ಲಿ ಬೀಚ್ ವಾಲಿಬಾಲ್ ಮಾಡಿದ್ರೆ ನಾವು ಅದು ಎಲ್ಲ ರೀತಿಯಿಂದ ಸಹಕಾರ ಸಹಿತ ಮಾಡ್ಬೋದು. ಆದರೆ ಏನು ರೋಡ್ ಮಾತ್ರ ನನಗೆ ಅದಿಸು ಕೂಡ ತಾವು ಫಂಕ್ಷನ್ ಮಾಡಿದಾಗ ವಾಪಸ್ ಹೋಗೋದೇ ಕಷ್ಟ ಆಗ್ತಾಯಿದೆ, ತುಂಬ ಸ್ವಲ್ಪ ಪ್ರಾಬ್ಲಮ್ ಇದೆ. ಆದರೆ ಈ ವಾತಾವರಣ ಮಾತ್ರ ಅದು ಈಗಾಗಲೇ ಹೇಳಿದಾಗೆ ದೇವರ ಸೃಷ್ಟಿ ಅಂತ ಹೇಳ್ತೀನಿ. ಇದು ಯಾರ ಹತ್ರ ಮಾಡಲಿಕ್ಕೂ ಸಾಧ್ಯ ಇಲ್ಲ, ದುಡ್ಡು ಕೊಟ್ಟು ತೊಗೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ವಿಚಾರ ಹೇಳಿಕೊಳ್ತೇನೆ, ಆದಷ್ಟು ನಾವು ಇದನ್ನು ಈ ಬೀಚನ್ನು ಕ್ಲೀನ್ ಇಟ್ಕೊಳ್ಳೋಂಥ ಪ್ರಯತ್ನ ಕೂಡ ಮಾಡಿ ಅಂತೇಳಿ. ಎಲ್ಲ ವಾರ ಅಥವಾ ಒಂದು ದಿವಸ ಎಲ್ಲ ಮಕ್ಕಳು ಇದೆ, ಈಗ ಹುಡುಗಾಟದಲ್ಲಿ ಒಂದು ಸಲ ಆ ಕಡೆಯಿಂದ ಈ ಕಡೆ ಎಲ್ಲ ಮಕ್ಕಳು ಲೈನಲ್ಲಿ ಬಂದುಬಿಟ್ರೆ ಎಲ್ಲ ಹೆಕ್ಕು ಒಂದು ಕಡೆಗೆ ಹಾಕ್ಬಿಡಿ ಅಂತೇಳಿ, ಎಲ್ಲ ಕಡೆ ಕಸ ಇತ್ತು. ಆದರೆ ನಾವು ಇದನ್ನು ಸರಿಯಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಇವಾಗ ಈ ಥರ ಅನಿಸ್ತದೆ, ಮಳೆಗಾಲ ಬಂದಾಗ ಅದನ್ನೆಲ್ಲ ತಂದು ಮೇಲೆ ಹಾಕಿದಾಗ ಅದೊಂಥರ ಕೆಟ್ಟ ವಾತಾವರಣದ ಸೃಷ್ಟಿ ಆಗ್ತದೆ. ಅದೇನೇ ಇರಲಿ, ಇವತ್ತು ಮಕ್ಕಳಲ್ಲಿ ಎಲ್ಲ ಕಡೆಗೂ ಪ್ರತಿಭೆ ಇದೆ. ತಾವು ಅನ್ಕೋಬೇಕು ಇವತ್ತಿನ ಮುದ್ದು ಮಕ್ಕಳಲ್ಲಿ ಇದ್ದಾರೆ, ಅವರಕ್ಕೂ ಕೂಡ ಪ್ರತಿಭೆ ಇದೆ. ಅವರನ್ನು ಒಂದೊಂದು ದಿಕ್ಕಿನಲ್ಲಿ ತಗೊಳ್ಳೋಗುವಂಥ ಪ್ರಯತ್ನ ನಾವು ಮಾಡಬೇಕು ಅಂತೇಳಿ. ಯಾಕೆಂದರೆ ಬರೇ ಸಮುದ್ರವನ್ನೇ ನಂಬಿಕೊಂಡ್ರು ನಾವು ಜೀವನ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ, ಅಥವಾ ಬರೇ ಶಿಕ್ಷಣ ನಾವು ನೌಕರಿ ಸಿಗ್ತದೆ ಅಂತ ಹೇಳಿದ್ರು ಅದು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನ ನೌಕರಿ ಸಿಗೋದು ತುಂಬ ಕಷ್ಟ. ಇನ್ನು ಕ್ರೀಡೆಯಲ್ಲಿ ಯಾವುದೇ ಕ್ಷೇತ್ರ ಇರ್ಬೋದು, ಇವತ್ತು ಅವನು ಓಡ್ತಾನೆ ಇದ್ದಾನಂತಂದರೆ ಅವನು ಓಡಲಿಕ್ಕೆ ಬಿಡಿ ಅಂತೇಳಿ,
ಇವತ್ತು 100 ಮೀಟರ್ ಓಡ್ದ ಅವು 5 ನಿಮಿಷ ಮುಟ್ತಾನೆ ಅಂದರೆ ಮರುದಿವಸ ನಾ 1 ನಿಮಿಷ 1 ಸೆಕೆಂಡ್ ಕಡಿಮೆ ಮಾಡ್ತಾ ಬಂದರೆ ಒಂದಲ್ಲ ಒಂದು ದಿವಸ ಅವನು ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟು ಆಗಲಿ ಸಾಧ್ಯತೆ ಇದೆ ಅಂತೇಳಿ ನನ್ನ ಭಾವನೆ. ಈಗಾಗಲೇ ಹೇಳಿದಾಗೆ ಏನಾದರೂ ಹಾಕಿದ್ರೆ ಏನಾದರೂ ಲಾಭ ಬರಬೇಕು ಅಂತ ಹೇಳಿದ್ರು ಅದೇ ವಿಷಯ. ಈಗ ನೀವೇನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ರಿ ಅದೇ ಒಂದು ಬೀಚ್ ವಾಲಿಬಾಲ್ ಆದರೆ ಒಂದು ಕ್ರೀಡಾಪಟುವನ್ನು ಆಯ್ಕೆ ಮಾಡ್ಬೋದು. ಈ ಅಂಡರ್ ಆರ್ಮ್ ಕ್ರಿಕೆಟ್ ಅಂತಂದರೆ ಏನೋ ಮಕ್ಕಳು ಆಡುವಂಥ ಇದು ಅಂತೇಳಿ ನಾನು ಬಂದ್ಕೊಂಡು ಹೇಳಿದೆ ಅಂಡರ್ ಆರ್ಮ್ ಕ್ರಿಕೆಟ್ ಅಂದರೆ ನಾನು ಬರೋದಿಲ್ಲಾಗಿತ್ತು ಅಂತೇಳಿ. ಅಂದರೆ ವಿರೋಧ ಅಂತಲ್ಲ, ಇದು ಮನೋರಂಜನೆ ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಪ್ರತಿಫಲ ಸಿಗೋದಿಲ್ಲ ಅಂತೇಳಿ. ಇನ್ನೊಂದು ಇದೆ ನಮ್ಮ ಕಡೆ ಎಲ್ಲ ಈಗೆಲ್ಲ ಬಂದಾಗಿದೆ, ಅದಕ್ಕೆ ನಾನೇ ನೇರವಾಗಿ ವಿರೋಧ ಮಾಡೋದು. ಈ ಬಳಗಾರ ಅಂಗಡಿಯಲ್ಲಿ ಜಾತ್ರೆಪೇಟೆಯಲ್ಲಿ ಈ ಪ್ಲಾಸ್ಟಿಕ್ ಬಾಲ್ ತೊಗೊಂಡು ಅದನ್ನು ಸಟ್ಟು ಬಾಲು ಅಂತೇಳಿ ಅದಕ್ಕೆ ಮತ್ತೆ ಬೆಟ್ಟು ಎಷ್ಟೆಷ್ಟು 1,000 ರೂಪಾಯಿ ಕಟ್ಟೋದು ಅದು ಒಂದು ಎಲ್ಲಿ ಹೋಗ್ಬಿಡ್ತದೆ ಅಂತಂದರೆ ಮಕ್ಕಳಲ್ಲಿ ಅದು ಈ ಇದಕ್ಕೆ ಅದು ಹಣದ ವ್ಯವಹಾರಕ್ಕೆ ಹೋಗ್ಬಿಟ್ಬಿಡ್ತದೆ, ಆ ಮಟ್ಟಕ್ಕೆ ಹೋಗ್ಬಿಡ್ತದೆ ಒಡ್ಡ ಕಟ್ಕೊಂಡು ಅದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ. ಹಾಗಾಗಿ ಅದಕ್ಕೆ ಅವಕಾಶ ನಾವು ಕೊಡಬಾರ್ದು ಅಂತ ಹೇಳೋದು. ಯಾಕೆಂದರೆ ಯಾವುದೇ ಕ್ಷೇತ್ರ ಇರಲಿ ಇವತ್ತು ನಾವು ಓಡ್ತಾನೆ ಅಂದರೆ ಓಡಬೇಕು ಅಂತ ಹೇಳೋದು ಅದೇ ಅರ್ಥದಲ್ಲಿ, ಅಥವಾ ಒಂದು ವಾಲಿಬಾಲ್ ಆಡ್ತಾನೆ ವಾಲಿಬಾಲೇ ಆಡಬೇಕು ಅಂತೇಳಿ. ಈ ಕ್ರಿಕೆಟು ಎಲ್ಲ ಟೆನಿಸ್ ಬಾಲ್ ಆಡ್ತಾರೆ, ನಾನು ಯಾಕೆಂತಂದ್ರೆ ಇದೊಂದೇ ಅಲ್ಲ ದೊಡ್ಡ ಮೈದಾನದಲ್ಲಿ ಆಡಿದ್ರು ಕೂಡ ಟೆನಿಸ್ ಬಾಲ್ ಆಡಿದ್ರಿಂದ ಅದು ಏನೋ ಪ್ರಯೋಜನ ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದೇ ಒಂದು ಲೆದರ್ ಬಾಲ್ ಆಡಿದ್ರೆ ನಾವು ಕೂಡ ಲೆದರ್ ಬಾಲ್ ಆಡ್ತಿದ್ದೆ, ಕಾರ್ಕ್ ಬಾಲಲ್ಲಿ ಆಡ್ತಿದ್ವಿ, ಎಲ್ಲೋ ಗದ್ದೆಯಲ್ಲಿ ಎಲ್ಲೋ ಹುಡ್ದ ಗದ್ದೆಯಲ್ಲಿ ಎಲ್ಲೋ ಬಾಲ್ ಹೋಗ್ತಾರೆ ಎಲ್ಲ ಹೋಗ್ತಿತ್ತು, ಆದರೂ ಕೂಡ ಆಟ ಆಡ್ತಿದ್ವಿ. ಅದೊಂದು ಇದು ಭಾಳ ಒಂದು ನೆನಪು, ಹಳೆ ನೆನಪು ಮಾಡಿಕೊಂಡ್ರೆ ತುಂಬ ಒಂದು ನಮ್ಮ ಜೀವನದಲ್ಲಿ ಮರೆಯಲಾಗದ ಕ್ಷಣ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆದರೂ ಕೂಡ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ತಾವು ಇಲ್ಲೇನು ಮಾಡ್ತಾಯಿದ್ರಿ, ಬಹುಶಃ ಎಲ್ಲ ಬೋಟು ಸಹಿತ ಏನು ಫಿಶಿಂಗ್ ಇಲ್ಲದೇ ಇರ್ಬೋದು, ತಾವೆಲ್ಲ ಈ ಕಡೆನೇ ಇದ್ದೀರಿ ಅಂತ ಕಾಣ್ತದೆ. ಅದೇನೇ ಇರಲಿ ಈ ಒಂದು ಸೃಷ್ಟಿ ಉಂಟಲ್ಲ ಅದು ಮರೆಯಲಾಗದ ಅಂತ ಹೇಳ್ತೇನೆ. ಯಾಕಂದರೆ ನಾನು 100 ಸಲ ಹೇಳಿದ್ರು ಅದೇ ನಮ್ಮ ಬೀಳ್ಕೊಡಿ ಅಂತಂದರೆ ಪ್ರಸಿದ್ಧ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದರೆ ಈ ಹುಡುಗರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿ. ಹಾಗಾಗಿ ಈ ಇಲ್ಲಿಯ ಮಕ್ಕಳು ಕೂಡ ನಾನು ತುಂಬ ನೋಡ್ತೀನಿ, ರಸ್ತೆ ಕೂಡ ತುಂಬ ಹಾಳಾಗಿದೆ. ನಾವು ಅನೇಕ ವಿಚಾರದಲ್ಲಿ ಬಂದರೆ ಈಗಾಗಲೇ ಯಾಸೀನ್ ಸರ್ ಹತ್ರ ಜೊತೆ ಬಂದಾಗ ಅಲ್ಲಿಂದ ಶುರು ಮಾಡಿದೆ, ಈ ರಸ್ತೆ ಏನು ಮಾಡಬೇಕಾಯ್ತು ಏನು ಮಾಡಬೇಕಾಯ್ತು ಅಂತೇಳಿ. ನಾಡಿದ ದಿನದಲ್ಲಿ PWD ಒಂದು ಇವರು ಅಧಿಕಾರಿ ತಂದು ಅದನ್ನು PWD ರಸ್ತೆ ಆದರೂ ಸೇರಿಸಿ ಏನಾದರೂ ಮಾಡಲಿಕ್ಕಾಗ್ತದೆ ನೋಡು ಅಂತೇಳಿದ್ವಿ. ಅದರೂ ಕೂಡ ಮೀನುಗಾರಿಕೆ ಇದರಲ್ಲೂ ಸಹಿತ ನಾವೇನಾದರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಪ್ರಯತ್ನಕ್ಕೆ ತಮ್ಮದೆಲ್ಲ ಸಹಕಾರ ಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ, ಯಾಕೆಂದರೆ ಅನೇಕ ಯೋಜನೆಗಳು ಬರ್ತಾಯಿತ್ತು ಅದು ನಾವೇನೋ ಕನಸು ಒದ್ದು ಸ್ವಲ್ಪ ಫೇಲ್ ಮಾಡ್ಕೊಂಡಿದ್ವಿ. ಆದರೂ ಕೂಡ ಸಮಯ ನಮಗಾಗಿ ಬರ್ತದೆ, ಆ ಸಮಯಕ್ಕಾಗಿ ನಾವು ಕಾಯೋಣ ಅಂತ ಹೇಳ್ತಾ ತಮಗೆಲ್ಲರೂ ಈ ಒಂದು ಟೂರ್ನಮೆಂಟ್ನ ಶುಭಾಶಯ ಹೇಳ್ತಾ ಈ ಒಂದು ಟೂರ್ನಮೆಂಟು ಯಶಸ್ವಿ ಆಗಲಿ ಅಂತ ಹೇಳ್ತಾ ತಮಗೆಲ್ಲ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಅವರ ಅಚ್ಚಾ ಪ್ಲೇಸ್ಮೆಂಟ್ ಟು ಗ್ರೌಂಡ್ ಬಿ ಕಾಫಿ ಅಚ್ಚಾ ದೂದಿ ಆರ್ ವಾಸ್ಟಿ ಸೆ ಚಮಗ್ರ ಮೈ ಚಾಹುಂಗಾ ಕಿ ಯಾಸೀನ್ ಭಾಯಿ ದೂ ಬಾಲ್ ಖೇಲೆ ಪ್ರತಿ ಸಾತ್ ಹನೀಫ್ ಉಪರ್ಕರ್ ಮೈ ತೋ ತಾಲಿಯಾ ಮಜಾಯೆ ಜೋರ್ದಾರ್ ಸಭಿ ಏಕ್ ಬಾರ್ ಕ್ಯೂಂಕಿ ಅಫ್ತಾ ಯಹಾಂ ಪೆ ಹೋ ಚುಕಾ ಹೈ. अच्छी बॉलिंग और इस बीच यहाँ पे सिक्स नहीं है आउट, चेक करा दिया जाएगा. इस बीच तमाम